ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ನೂತನ ಚೌಡಯ್ಯನವರ ವೃತ್ತ ಉದ್ಘಾಟನೆ. ಅಂಬಿಗ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಸರ್ಕಾರಗಳ ಹಿಂದೇಟು. ವಾರ್ತೆಗಳು ಇವರ ಮುದ್ದೆ ಬಿಹಾಳ. ಎಲ್ಲ ರಂಗಗಳಲ್ಲೂ ಹಿಂದುಳಿದಿರುವ ಅಂಬಿಗ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಎಲ್ಲ ಸರ್ಕಾರಗಳು ಹಿಂದೇಟು ಹಾಕಿವೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕ ಡಾಕ್ಟರ್ ಎಚ್ ಎಂ ನಾಟಿಕರ್ ಆರೋಪಿಸಿದರು. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಆಲ್ರೆಡಿ ಆದೇಶ ಮಾಡಿದ್ರು ಕೂಡ ಸ್ಥಳೀಯ ರಾಜ್ಯ ರಾಜಕಾರಣದ ಕೆಲವು ಹಿತಾಸಕ್ತಿಗಳ ಕೊಟ್ಟು ಆ ಪ್ರಮಾಣ ಪತ್ರ ಪಡೆಯುವಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಆ ನಮ್ಮ ಒಂದು ತಳವಾರ ಬಂಧುಗಳಿಗೆ ಎಸ್ಟಿ ಪ್ರಮಾಣ ಪತ್ರವನ್ನ ಮಾನ್ಯ ಜನನಾಯಕರು ಸ್ವಾಮೀಜಿಯವರು ನಮಗೆ ಕೊಡಿಸಲಿಕ್ಕೆ ಆರೋಪಿಸಿದರು. ತಾಲೂಕಿನ ಕುಂಡ್ರೋಜಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ 901ನೇ ಜಯಂತ್ಯೋತ್ಸವದ ಅಂಗವಾಗಿ ನೂತನ ವೃತ್ತ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಅಂಬಿಗ ಸಮಾಜಕ್ಕೆ ಸೂಕ್ತ ಸ್ಥಾನವನ್ನು ನೀಡಲು ಸಾಕಷ್ಟು ಹೋರಾಟ ನಡೆಸಿದ್ರು. ಆಳುವವರ ಕಣ್ಣು ಕಿವಿಗೆ ಕೇಳದಿರುವುದು ನೋವಿನ ಸಂಗತಿ. ಚುನಾವಣೆಯಲ್ಲಿ ಮಾತ್ರ ನಮ್ಮನ್ನು ಬಳಸಿಕೊಂಡು ನಂತರ ಕೈ ಬಿಡುತ್ತಿದ್ದಾರೆ. ಇದರ ಬಗ್ಗೆ ಸಮಾಜದ ಬಾಂಧವರು ಜಾಗೃತಗೊಳ್ಳಬೇಕು ಎಂದು ಹೇಳಿದರು. ಜೆಡಿಎಸ್ ಬಿಜೆಪಿ ಎಲ್ಲರೂ ನಮ್ಮನ್ನು ಬಳಸ್ಕೊಳ್ತಾರ ಚುನಾವಣೆ ಬಂದಾಗ. ವಿಠಲ್ ಎರಡವರು ಉದಾಹರಣೆ ಹೇಳ್ತಾ ಇದ್ದೀನಿ, ಗುಲ್ಬರ್ಗಾ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ನಮ್ಮ ಬಳಸ್ಕೊಳ್ತಾ ಕೈ ಬಿಡ್ತಾರ. ನಾಲ್ಕು ಜನ ಎಂಎಲ್ಎ ಸಾಹೇಬ್ರೆ, ನಾಲ್ಕು ಜನ ಎಂಎಲ್ಎ ಅವರು ಆಯ್ಕೆ ಆದರು, ಆದರೆ ವಿಠಲ್ ಎರಡವರನ್ನ ಚುನಾವಣೆಯಲ್ಲಿ ತಿಳಿದರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ, ಸಮಾಜದ ಹೋರಾಟ ಎಲ್ಲಿಯೇ ಇರಲಿ ನಾನು ಭಾಗವಹಿಸುವೆ ಎಂದು ಹೇಳಿದರು. ಎಲ್ಲರೊಂದಿಗೆ ಅಂತಂಬರಂಗ ಬರೆಯುವಂತಹ ಸಮಾಜ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಅಂಬಿಗರ ಸಮಾಜ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಬಹಳಷ್ಟು ವಿಷಯಗಳನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತ್ರ ನನಗೆ ಬಹಳ ಇಷ್ಟ ಆಯಿತು. ಏನು ಅಂತ ಕೇಳಿದ್ರೆ, ಸರ್ಕಾರಕ್ಕೆ ನೀವೇನಾದರೂ ಬೇಡಿಕೆಗಳನ್ನು ಇಡುವುದು ಸಂಘಟಿತರಾಗಿ ಒತ್ತಾಯವನ್ನು ಸರ್ಕಾರಕ್ಕೆ ತರುವುದರ ಜೊತೆಗೆ ಒಂದು ಮಾತನ್ನು ಏನು ಹೇಳಿದ್ರೆ, ಮೊದಲನೇ ಮಾತು ನಮ್ಮ ಮಕ್ಕಳಿಗೆ ಇದು ಒಂದು ಕೆಲಸ ಮಾಡೋಕೆ ಹೋಗ್ತಾರ, ನಮ್ಮ ಸಮಾಜ ಯಾವ ಕೆಲಸ ಮಾಡ್ತದೆ ಅಂತ ಏನು ಹೇಳಿಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ನಾವು ಏಳಿಗೆ ಆಗಬಹುದೇ ಹೊರತು ಸರ್ಕಾರಗಳು ಕೊಡುವ ಕುಳಿಗಾಸಿಗಿಂತ ಯಾರು ಯಾವ ಸಮಾಜಗಳು ಉದ್ಧಾರ ಆಗುವುದಿಲ್ಲ ಅಂತ ನನ್ನ ಭಾವ. ಹಾಗಂತ ನೀವು ಏನು ಕೇಳಬಾರ್ದು ಅಂತ ಹೇಳೋದಿಲ್ಲ. ನಮ್ಮ ಸಮಾಜ ನಾವು ಒಕ್ಕಟ್ಟಾಗಿ ನಮ್ಮ ಸರ್ಕಾರಕ್ಕೆ ನಾವು ಏನೇನು ಬೇಡಿಕೆಗಳು ಅದನ್ನು ಆಡೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಏನು ಶಿಕ್ಷಣ ಕೊಡೋದು ಸುಧೈತಲ್ಲ ಬಡತನದಾಗ. ಇದೇ ವೇಳೆ ಕಾರ್ಯಕ್ರಮದಲ್ಲಿ 3ನೇ ತರಗತಿ ಬಾಲಕಿಯೊಬ್ಬಳು ವಾಚಿಸಿದ ಕವನ ವಾಚನ ಗಮನ ಸೆಳೆಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ ಕುಂಟ್ರೋಜಿ ಹಿರೇಮಠದ ಚನ್ನವೀರ ದೇವರು, ಬಿಜೆಪಿ ಕಿಸಾನ್ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ಗೌಡ ಪಾಟೀಲ್, ಅಂಬಿಗ ಸಮಾಜದ ರಾಜ್ಯ ಮುಖಂಡ ರಾಜಶೇಖರ್ ನರಗೋದೆ, ಮುಖಂಡ ಬಸವರಾಜ್ ನಾಯ್ಕೋಡಿ, ಬಸವರಾಜ್ ಬಾರ್ಕೇರ್ ಮಾತನಾಡಿದರು. ಹಾಲದೇ ಹೊಳಕರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮದರಿ, ವಕೀಲರಾದ ಮಲ್ಲಿಕಾರ್ಜುನ ನಾಟೇಕರ್, ಗ್ರಾಮದ ಪ್ರಮುಖರಾದ ವೈಎಸ್ ಹುಲಗನ್ನಿ, ಸಂಗರ್ಬಸಪ್ಪ ಕಾಟಿ, ಎಸ್ಎಸ್ ನಾಟೇಕರ್, ಶಿವಲಿಂಗಪ್ಪ ಗಸ್ತಿಗಾರ್, ಅಲ್ಲಿ ಸವಾಲಿಕಾರ್, ಸಂಗಪ್ಪ ಪಲ್ಲರ್, ಗ್ರಾಮ ಪಂಚಾಯತ್ ಸದಸ್ಯ ಆರ್ ಎನ್ ಪಾಟೀಲ್, ಬಸನಗೌಡ ಬಿರಾದರ್, ಸಿದ್ದು ಕೋಲ್ಕರ್, ಶಿವಣ್ಣ ಕೋಲ್ಕರ್, ಈರಪ್ಪ ಬಿರಾದರ್, ಬಸು ಕೋಲ್ಕರ್, ಹನುಮಂತ್ ಕೋಲ್ಕರ್, ರವಿ ಜಗಲಿ ಮೊದಲಾದವರು ಇದ್ದರು. ತಾವರಪ್ಪ ಚವಾಣ್ ನಿರೂಪಿಸಿದರೆ ಮುಖಂಡ ಅಯ್ಯಪ್ಪ ತಂಗಡಿಗೆ ಸ್ವಾಗತಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ.
ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.